ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ಅವಕಾಶ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಮೊತ್ತ ಮೊದಲನೇದಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮ ಸಭಾ ಪಾಲಕರಿಗೂ, ನಮ್ಮ ಸಭೆಯ ಹಿರಿಯರಿಗೂ ಹಾಗೂ MIF ಯವನಸ್ಥರಿಗೂ ನಾನು ಕರ್ತನ ನಾಮದಲ್ಲಿ ಅವರೆಲ್ಲರನ್ನ ವಂದಿಸುವನಾಗಿದ್ದೇನೆ. ಕರ್ತನು ತಾನೇ ಈ ಒಂದು ಮೀಡಿಯಾ ಮೂಲಕವಾಗಿ ನಮ್ಮೆಲ್ಲರಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಸೈತಾನನು ಎಲ್ಲವನ್ನು ಲಾಕ್ ಮಾಡಿದರೂ ಕೂಡ, ಏನೇ ಮಾಡಿದರೂ ಕೂಡ ದೇವರ ವಾಕ್ಯವನ್ನು ಬಂಧಿಸುವುದಕ್ಕೆ ಸಾಧ್ಯವಿಲ್ಲ. ಆದರೂ ದೇವರ ಕೃಪೆ, ಸೊ ನಮ್ಮ ಯವನಸ್ಥರು ಹಿರಿಯರೆಲ್ಲ ಸೇರಿ ಒಂದು ಒಳ್ಳೆಯ ಅವಕಾಶ ಮಾಡಿದ್ದಾರೆ. ನಿಜವಾಗಲೂ ಬಹಳ ಸಂತೋಷ ಆಯಿತು ನಮ್ಮ ತಾಯಿಯ ಸಭೆಗೆ ಇಂಥ ಒಂದು ಅವಕಾಶವನ್ನು ದೇವರು ನಮಗೆ ಒದಗಿಸಿಕೊಟ್ಟದಕ್ಕಾಗಿ, ಮತ್ತು ಮೂಡಲಗಿಯಿಂದ ಹೋದಂಥ ಎಲ್ಲ ಸೇವಕರಿಗೂ ಈ ಒಂದು ಅವಕಾಶ ಸಿಕ್ತು ಎಂಬುದಾಗಿ ನನಗೆ ಭಾಳ ಸಂತೋಷವಾಯಿತು. ಇವತ್ತು ನಿಮ್ಮನ್ನು ಈ ವಿಡಿಯೋ ಮೂಲಕ ನೋಡೋದು ಭಾಳ ಸಂತೋಷ. ಈ ವಿಡಿಯೋ ವೀಕ್ಷಿಸುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ಹಿರಿಯರಿಗೂ ನಾನು ಉತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಸೊ ಸಿಲುಬೆಯಲ್ಲಿ ಸಪ್ತ ನುಡಿಗಳಲ್ಲಿ ಮೊದಲನೆಯ ನುಡಿಯಾಗಿ, ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಸಿಲುಬೆ ಮೇಲೆ ಮೊದಲೇ ಆ ಮಾತನ್ನು ಹೇಳಿರುವುದನ್ನು ಕುರಿತು ನಾವು ಇಲ್ಲಿ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 23:34 ವಚನದಲ್ಲಿ ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ಈ ಮಾತಿನ ಕುರಿತು ನಾವು ಇವತ್ತು ಧ್ಯಾನ ಮಾಡೋಣ. ಯೇಸು ಕ್ರಿಸ್ತನ ಜೀವಿತ ನೋಡುವಾಗ ಪ್ರಾರಂಭದಿಂದಲೇ ಆತನು ತಂದೆಯೊಟ್ಟಿಗೆ ಪ್ರಾರ್ಥನೆಯಲ್ಲಿ ಸಂಬಂಧ ಇಟ್ಟುಕೊಂಡಿದ್ದನು. ಯಾವಾಗಲೂ ಆತನ ಜೀವಿತವೇ ಪ್ರಾರ್ಥನೆ ಆಗಿತ್ತು. ಪ್ರಾರ್ಥನೆಯಲ್ಲಿ ಆತನ ತಂದೆಯನ್ನು ಆತನು ನೋಡುವುದನ್ನು ಮತ್ತು ತಂದೆಯೊಟ್ಟಿಗೆ ಆತನ ಬಾಂಧವ್ಯವನ್ನು ಆತನು ಕಳೆಯುವುದನ್ನು ನಾವು ನೋಡ್ತೇವೆ. ನನ್ನ ಪ್ರೇರೆ, ನಿಜವಾಗಲೂ ಆತನು ದಿನವೆಲ್ಲ ಸೇವೆ ಮಾಡಿ ರಾತ್ರಿಯೆಲ್ಲ ಆತನು ತನ್ನ ತಂದೆಯೊಟ್ಟಿಗೆ ಮಾತಾಡ್ತಾ ಇದ್ದ, ಅಂದರೆ ಪ್ರಾರ್ಥನೆಯಿಂದ ತಂದೆಯೊಟ್ಟಿಗೆ ಮಾತಾಡ್ತಾ ಇರೋದನ್ನು ನಾವು ನೋಡ್ತಾ ಇರ್ತೀವಿ. ಬೆಳಗಿನ ಜಾವ ಕೂಡ ಪ್ರಾರ್ಥನೆ ಇಲ್ಲದೆ ಸೇವೆಯನ್ನು ಪ್ರಾರಂಭಿಸ್ತಾ ಇರಲಿಲ್ಲ. ಆದರೂ ನಾವೆಷ್ಟೋ ಜನ ಇವತ್ತಿನ ದಿನ ಬೆಳಗ್ಗೆ ನಾವು ಎದ್ದು ಹಾಗೆ ಹೋಗ್ತೀವಿ. ನಾವು ಪ್ರಾರ್ಥನೆಯೊಟ್ಟಿಗೆ ನಮ್ಮ ಜೀವಿತವನ್ನು ಪ್ರಾರಂಭಿಸಬೇಕು. ಕ್ರೈಸ್ತರಿಗೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದಂಥದ್ದು. ಯೇಸು ಕ್ರಿಸ್ತನು ಸಹ ಆರಂಭದಿಂದಲೇ ಅಂತ್ಯದವರೆಗೂ ಪ್ರಾರ್ಥನೆಯಲ್ಲೇ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಪ್ರಾರ್ಥನೆಯಲ್ಲೇ ಆತನ ಜೀವಿತವನ್ನು ಕಳೆದನು. ಪ್ರಾರ್ಥನೆ ನಮ್ಮ ಜೀವಿತಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ, ನಮ್ಮ ಸೇವೆಗೆ ಅದು ಬೆನ್ನೆಲುಬಾಗಿದೆ. ನನ್ನ ಪ್ರೇರೆ, ಪ್ರಾರ್ಥನೆ ಇಲ್ಲದೆ ನಾವು ಏನನ್ನೂ ಸಾಧಿಸುವುದಕ್ಕಾಗೋದಿಲ್ಲ, ಪಡ್ಕೊಳ್ಳುವುದಕ್ಕಾಗೋದಿಲ್ಲ. ಪ್ರಾರ್ಥನೆ ಇಲ್ಲದೆ ನಾವು ಯಾವುದನ್ನು ತೀರಿಸೋಕ್ಕೂ ಕೂಡ ಸಾಧ್ಯವಿಲ್ಲ. ಪ್ರಾರ್ಥನೆ ನಮಗೆ ಒಂದು ವಿಶೇಷವಾದಂಥ ಒಂದು ಆಶೀರ್ವಾದ ಮಾಡುವಂಥ ಒಂದು ಸಾಧನವಾಗಿದೆ. ಆದ ಕಾರಣ ನನ್ನ ಪ್ರೇರೆ, ದೇವರ ಇಲ್ಲಿ ನೋಡುವಾಗ, ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ನನ್ನ ಪ್ರೇರೆ? ಯಾವಾಗ ನೋಡಿದ್ರು ಬಿಸಿ, ಯಾವಾಗ ನೋಡಿದ್ರು ಕೆಲಸ ಕೆಲಸ ಕೆಲಸ, ಯಾವಾಗ ನೋಡಿದ್ರು ಪ್ರಾರ್ಥನೆ ಇಲ್ಲ, ಒಂದು ಆರಾಧನೆ ಇಲ್ಲ, ಒಂದು ದೇವರ ವಾಕ್ಯ ಓದೋದಕ್ಕೆ ಸಮಯ ಇಲ್ಲ. ನಮ್ಮ ವೈಯಕ್ತಿಕವಾದ ಜೀವಿತಕ್ಕೆ ನಾವು ಅನೇಕ ಸಮಯಗಳನ್ನು ನಾವು ಕೊಡ್ತೇವೆ. ನಮ್ಮ ವೈಯಕ್ತಿಕವಾದ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಕೆಲಸಗಳಿಗೆ, ನಮ್ಮ ಬಿಸ್ನೆಸ್ಗಳಿಗೆ ನಮ್ಮ ಸಮಯ ಕೊಡ್ತೀವಿ. ಆದರೆ ದೇವರಕ್ಕೆ, ದೇವರ ವಿಷಯ ಬಂದಾಗ ಸಮಯವಿಲ್ಲ, ಟೈಮ್ ಇಲ್ಲ. ಬಿಸಿ, ಕೆಲಸ, ಸಂಸಾರ, ವ್ಯಾಪಾರ, ಇದರಲ್ಲೇ ನಾವು ಕಳೀತಾ ಇದ್ದೀವಿ. ಅದಕ್ಕೆ ನೋಡಿ, ದೇವರು ಈ ಸಮಯದಲ್ಲಿ ಎಂಥ ಒಂದು ಕಾರ್ಯ ಮಾಡಿದ್ದಾರೆ, ನಮ್ಮನ್ನೆಲ್ಲರನ್ನು ಒಳಗಡೆ ಕೂಡಾಕ್ಬಿಟ್ಟಿದ್ದಾರೆ ದೇವರು. ಯಾಕಂದರೆ ಪ್ರಾರ್ಥನೆ ಮಾಡೋದಕ್ಕಾಗಿ ಅನೇಕರು, ಆದರೂ ಅನೇಕರಿಗೆ ತಿಳುವಳಿಕೆ ಇನ್ನೂ ಬರ್ತಾ ಇಲ್ಲ. ಯಾಕಂದರೆ ಅನೇಕರು ಮೊಬೈಲಲ್ಲಿ, ಟಿವಿಗಳಲ್ಲಿ ಅವರು ಮಜಾ ಮಾಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ಆದರೆ ನಮ್ಮನ್ನು ಪ್ರೇರೆ ಹಿಂದೆ ತಿರುಗಿ ನೋಡುವಾಗ, ಈ ಲೋಕ ಈ ಸಮಯದಲ್ಲಿ ಯಾವ ರೀತಿಯಾಗಿ ವೇದನೆ ಪಡ್ತಾ ಇದೆ, ಎಷ್ಟು ಕಷ್ಟಕ್ಕೊಳಗಾಗಿದೆ. ವ್ಯಾಪಾರ ಇಲ್ಲ, ಹಣ ಇಲ್ಲ, ಬಿಸ್ನೆಸ್ ಇಲ್ಲ, ಊಟ ಇಲ್ಲ, ಕೆಲವೊಬ್ರು ದಾರಿ ಇಲ್ಲ ಸತ್ತೋಗ್ತಾ ಇದ್ದಾರೆ, ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತರಿಗೆ ವ್ಯಾಪಾರ, ಆತನ ಬಿತ್ತಿರುವ ಆತನ ಬಂದಿರುವಂಥ ಬೆಳೆಗಳಿಗೆ ವ್ಯಾಪಾರ ಇಲ್ಲ. ಆದರೂ ಎಷ್ಟು ನಷ್ಟವಾಗ್ತಾ ಇದೆ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ, ಸರಿ, ಅದು ಒಂದು ವಿಧವಾಗಿ ನಾವು ನೋಡುವಾಗ ಅದು ಬಹಳ ಕಷ್ಟಕರವಾಗಿರುವಂಥದ್ದು. ಈಗ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಏಳು ಕಡೆಯಲ್ಲಿ ನ್ಯಾಯ ವಿಚಾರಣೆಗೆ ಕರೆದೊಯ್ತಾರೆ. ಯೇಸು ಕ್ರಿಸ್ತನನ್ನು 7 ಸ್ಥಳಗಳಲ್ಲಿ ನ್ಯಾಯ ವಿಚಾರಣೆಗೆ ಕರೆದುಕೊಂಡು ಹೋಗ್ತಾರೆ. ಯಾವ ಯಾವ ಸ್ಥಳಗಳಲ್ಲಿ ಯೇಸು ಕ್ರಿಸ್ತನನ್ನು ನ್ಯಾಯ ವಿಚಾರಣೆಗೆ ಕರ್ಕೊಂಡು ಹೋದರು ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಯಾಜಕನಾದ
ಅನ್ನ ಅನ್ನುವಂಥ ವ್ಯಕ್ತಿಯ ಬಳಿಗೆ ಕರ್ಕೊಂಡು ಹೋಗಿ ನ್ಯಾಯ ವಿಚಾರಣೆ ಮಾಡ್ತಾರೆ. ಅದು ಮೊದಲನೇ ನ್ಯಾಯ ವಿಚಾರಣೆ ಆಗಿರುತ್ತೆ. ಎರಡನೇದಾಗಿ ಕಾಯಪ್ಪನ ಬಳಿಗೆ ನ್ಯಾಯ ವಿಚಾರಣೆಗೆ ಕರೆದುಕೊಂಡು ಹೋಗೋದನ್ನು ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ಮಹಾಯಾಜಕರ ಬಳಿಗೆ ಮತ್ತು ಹಿರಿಯರ ಬಳಿಗೆ ಆತನನ್ನು ನ್ಯಾಯ ವಿಚಾರಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಅನೇಕ ಪ್ರಶ್ನೆಗಳನ್ನು ಅನೇಕ ಸಮಸ್ಯೆ ಅನೇಕ ರೀತಿಯಲ್ಲಿ ಅವನನ್ನು ಪ್ರಶ್ನೆ ಮಾಡೋದನ್ನು ನಾವು ನೋಡ್ತೀವಿ, ಅವಮಾನ ಮಾಡೋದನ್ನು ನಾವು ನೋಡ್ತೇವೆ. ಹಾಗೆ ಮತ್ತೆ ನಾಲ್ಕನೇದಾಗಿ ಪಿಲಾತನ ಬಳಿಗೆ ಮತ್ತೆ ಕರ್ಕೊಂಡು ಹೋಗ್ತಾರೆ. ಪಿಲಾತನು ಕೂಡ ಹಲವಾರು ಪಿಲಾತನ ಮುಂದೆ ಹಲವಾರು ಪ್ರಶ್ನೆಗಳನ್ನು ನಾವು ನೋಡ್ತೇವೆ, ಹಲವಾರು ಅದನ್ನು ಅವಮಾನ ಮಾಡೋದನ್ನು ಕೂಡ ನಾವು ನೋಡ್ತೇವೆ. ಮತ್ತು ನಾವು ಐದನೇದಾಗಿ ಹೆರೋದನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಪಿಲಾತನಿದ್ದವನು ಹೆರೋದನ ಬಳಿಗೆ ಕಳಿಸ್ತಾನೆ, ಮತ್ತೆ ತಿರುಗಿ ಹೆರೋದನು ಪಿಲಾತನ ಬಳಿಗೆ ಕಳಿಸ್ತಾನೆ. ಪಿಲಾತನ ಬಳಿಗೆ ಕಳಿಸಿದಾಗ ಕೊನೆಯಲ್ಲಿ ಪಿಲಾತನು ಜನರ ಮುಂದೆ ಅವರನ್ನು ಯೇಸು ಸ್ವಾಮಿಯನ್ನು ಹೊರಗಡೆ ಕರೆತಂದು, ಈತನಲ್ಲಿ ಯಾವ ತಪ್ಪುಗಳು ನನಗೆ ಕಾಣಿಸ್ತಾ ಇಲ್ಲ, ಈತನಲ್ಲಿ ಯಾವ ಅಪರಾಧಗಳು ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಆತನು ಜನರ ಮುಂದೆ ಇದಕ್ಕೂ ನನಗೆ ಸಂಬಂಧವಿಲ್ಲ, ಇದು ಈತನನ್ನು ನೀವೇ ತಗೊಂಡು ಏನಾದರೂ ಮಾಡಿ ಅಂತ ಹೇಳಿ ಜನರ ಮುಂದೆ ಕೈ ತೊಳ್ಕೊಂಡು ಆತನು ದೂರ ಹೋಗ್ತಾನೆ. ಇಲ್ಲಿ ನೋಡುವಾಗ ಇದು ಏಳನೇ ವಿಚಾರ. ಇಲ್ಲಿ ಏಳು ಸಾರಿ ನ್ಯಾಯ ವಿಚಾರಣೆ ಮಾಡುವಾಗ ಏಳು ಸಾರಿ ಯೇಸು ಕ್ರಿಸ್ತನು ಏಳು ಮಾತುಗಳನ್ನು ಸಿಲುಬೆ ಮೇಲೆ ಆಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದ ಕಾರಣ ನನ್ನ ಪ್ರೇರೆ ಕೊನೆಯಲ್ಲಿ ತನ್ನ ಶಿಷ್ಯರಿಗೆ ಕೂಡ ಕೇಳಿಕೊಡುತ್ತಾನೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯೇಸು ಸ್ವಾಮಿ ಕೊನೆ ಗಳಿಗೆಯಲ್ಲಿ ತನ್ನ ಶಿಷ್ಯರಿಗೆ ಆತನು ಬಹಳ ವ್ಯಥೆಯುಳ್ಳವನಾಗಿ ಬಾಧೆ ಉಳ್ಳವನಾಗಿ ಆತನು ಹೇಳ್ತಾ ಇದ್ದಾನೆ, ನನಗೆ ಧೈರ್ಯ ಸಾಲ್ತಾ ಇಲ್ಲ, ನನಗೆ ಬಲ ಸಾಲ್ತಾ ಇಲ್ಲ. ಬಲ ಸಾಲದೇ ಇದ್ದದ ಕಾರಣಕ್ಕಾಗಿ ಶಿಷ್ಯರಿಗೆ ಮೊರೆ ಹೋಗ್ತಾನೆ. ನೀವು ಮೂರು ಸಾರಿ ಕೇಳ್ತಾನೆ, ನನಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡ್ತೀರಾ ಅಂತ ಕೇಳುವಾಗ ಶಿಷ್ಯರು ಪ್ರಾರ್ಥನೆ ಮಾಡೋದಿಲ್ಲ. ಪ್ರಾರ್ಥನೆ ಮಾಡದಿದ್ದಕ್ಕೆ ಅವರಿಗೆ ಶೋಧನೆಗೆ ಒಳಗಾಗ್ತಾರೆ, ಚದುರಿ ಹೋಗ್ತಾರೆ, ಅವರನ್ನು ಬಿಟ್ಟು ಓಡಿ ಹೋಗ್ತಾರೆ, ಆತನ ವಿಷಯದಲ್ಲಿ ಅಲ್ಲುಗಡಿತಾರೆ, ಅವರು ಕೂಡ ದೂರಾಗಿ ಹೋಗ್ಬಿಡ್ತಾರೆ. ನನ್ನ ಪ್ರೇರೆ, ನೀನು ವೈಯಕ್ತಿಕವಾಗಿ ಕ್ಷಮಿಸಲಿಕ್ಕೆ ಆಗದೇ ಹೋದರು, ಯಾವ ವ್ಯಕ್ತಿ ನಿನ್ನನ್ನು ದ್ವೇಷ ಮಾಡಿರ್ತಾನೋ ಅಥವಾ ನಿನಗೆ ಅವಮಾನ ಮಾಡಿರ್ತಾನೋ, ನಿನ್ನ ಮೇಲೆ ಅಪರಾಧಗಳನ್ನು ಹಾಕಿರ್ತಾನೋ, ನೀನು ಆ ವ್ಯಕ್ತಿಯನ್ನು ದ್ವೇಷದಲ್ಲಿ ಇಟ್ಕೊಂಡಿರ್ತೀಯೋ, ಆ ವ್ಯಕ್ತಿನ ನಿನ್ನ ಮುಂದೆ ಹೋಗಿ ಅವನನ್ನು ಕ್ಷಮಿಸಲಿಕ್ಕೆ ಆಗದೇ ಇದ್ದರೂ ಕೂಡ ಪ್ರಾರ್ಥನೆಯಲ್ಲೇ ಆದರೂ ಅವರನ್ನು ನೀನು ಮೊಣಕಾಲ ಹಾಕಿ ದೇವರ ಸನ್ನಿಧಿಯಲ್ಲಿ ಅವರ ಹೆಸರು ಹೇಳಿ ಅವರನ್ನು ಕ್ಷಮಿಸಬಹುದಾಗಿತ್ತಲ್ಲ, ಕ್ಷಮಿಸು, ಇನ್ನು ಮೇಲಾದರೂ ನೀನು ಮೊಣಕಾಲ ಹಾಕಿ ಇದೇ ಗಳಿಗೆ ದೇವರು ಕೊಟ್ಟಂಥ ಸಮಯ, ನೀನು ಯಾರ ಮೇಲೆ ದ್ವೇಷ ಇದೆಯೋ ಅವ್ರನ್ನ ಕ್ಷಮಿಸಿ ಪ್ರಾರ್ಥನೆ ಮಾಡು. ಅದಕ್ಕೆ ಯೇಸು ಕೊನೆ ಗಳಿಗೆಯಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ಆತನ ಪ್ರಾರ್ಥನೆಯನ್ನು ನಾವು ಕೇಳೋಣ. ಯೋಹಾನ ಬರೆದ ಸುವಾರ್ತೆ 17:17 ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡ್ತೀವಿ. ಮೊದಲನೇ ವಚನದಲ್ಲಿ ತನಗೋಸ್ಕರ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ. ತನಗೋಸ್ಕರವಾಗಿ ಯೇಸು ಕ್ರಿಸ್ತನು ತನ್ನ ತಂದೆಯಾದ ದೇವರ ಬಳಿಗೆ ಪ್ರಾರ್ಥನೆ ಮಾಡ್ತಾನೆ. ಆಮೇಲೆ 9 ವಚನದಲ್ಲಿ ತನ್ನ ಶಿಷ್ಯರಿಗಾಗಿ ಬೇಡಿಕೊಳ್ತಾನೆ. ತನ್ನ ಶಿಷ್ಯರು ಚೆನ್ನಾಗಿರಬೇಕು, ತನ್ನ ಶಿಷ್ಯರು ಆರೋಗ್ಯವಾಗಿರಬೇಕು, ಆ ಶಿಷ್ಯರಿಗೋಸ್ಕರವಾಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾನೆ. 20 ವಚನದಲ್ಲಿ ಇತರರಿಗಾಗಿ, ನೀನು ಕೊಟ್ಟಂಥ ಜನರಿಗಾಗಿ, ನಾನು ಸಾರಿದ ಸುವಾರ್ತೆಯನ್ನು ಅಂಗೀಕಾರ ಮಾಡಿದವರಿಗಾಗಿ, ನಿನ್ನನ್ನು ನಂಬಿದವರಿಗಾಗಿ, ಆತನು ತನ್ನ ಇತರರ ಜನರಿಗಾಗಿ, ಎಲ್ಲ ಜನರಿಗಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ನನ್ನ ಪ್ರೇರೆ, ದೇವರ ವಾಕ್ಯ ಹೇಳ್ತದೆ, ನಿನ್ನ ದೇಶಕ್ಕಾಗಿ, ನಿನ್ನ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡುವಂತ ಇವತ್ತಿನ ದಿನ ದೇವರು ಕೊಟ್ಟಿರೋ ಅವಕಾಶ ಇದೆ. ನಿನ್ನ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದೀಯಾ? ನಿನ್ನ ಜನರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದೀಯಾ? ನಿನ್ನನ್ನು ದೂಷಿಸುವವರಿಗಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? ನಿನ್ನನ್ನು ಅಲ್ಲುಗಳೆದವರಿಗೆ, ನಿನ್ನನ್ನು ಅವಮಾನ ಮಾಡಿದವರಿಗಾಗಿ, ನಿನ್ನನ್ನು ದೂಷಣೆ ಮಾಡಿದವರಿಗಾಗಿ, ನಿನ್ನ ವೈರಿ ಆಗಿರುವಂಥ ಸೈತಾನನ ಆಗಿರುವ ಜನರಿಗಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? ಯೋಚನೆ ಮಾಡು ನನ್ನ ಪ್ರಿಯರೇ. ಇವತ್ತಿನ ದಿನ ನಾವು ಪ್ರಾರ್ಥನೆ ಅನ್ನೋದು ನಮಗೆ ಬಹಳ ಪ್ರಾಮುಖ್ಯವಾದದ್ದು. ಇಲ್ಲಿ ತನಗೋಸ್ಕರ ಪ್ರಾರ್ಥನೆ ಮಾಡ್ದ, ಮತ್ತು ತನ್ನ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡ್ದ, ಇತರರಿಗಾಗಿ ಪ್ರಾರ್ಥನೆ ಮಾಡ್ದ, ಕೊನೆಯಲ್ಲಿ ಬರ್ತಾ ಇದ್ದಾರೆ ಅಂದರೆ ಪ್ರಾರ್ಥನೆ ಆದ ಮೇಲೆ ಆತನನ್ನು ಎಳೆದುಕೊಂಡು ಹೋಗಿ ಸಿಲುಬೆಗೆ ಹಾಕುವಂಥ ಪರಿಸ್ಥಿತಿಯಲ್ಲಿ, ಸಿಲುಬೆಯಲ್ಲಿ ಆತನು ಕೊನೆಯ ಪ್ರಾರ್ಥನೆಯೊಂದಿಗೆ ಆತನ ಜೀವಿತ ಒಂದು ಕಾಲವನ್ನು, ಆತನ ಜರ್ನಿಯನ್ನು, ಆತನ ಜೀವಿತವನ್ನು ಅಂತ್ಯ ಮಾಡ್ತಾನೆ. ಪ್ರಾರಂಭದಲ್ಲಿ ಕೂಡ ಆತನ ಪ್ರಾರ್ಥನೆಯೊಂದಿಗೆ ಈ ಒಂದು ಸೇವೆಯನ್ನು, ಆತನ ಜೀವಿತವನ್ನು ಪ್ರಾರಂಭ ಮಾಡಿದ.
ಪ್ರಾರ್ಥನೆಯಲ್ಲೇ ಆತನ ಕೊನೆಗಳಿಸ್ತಾ ಇದ್ದಾನೆ ತನ್ನ ಜೀವಿತವನ್ನು ಕೂಡ ಸಿಲುಬೆ ಮೇಲೆ. ಲೂಕ 23:34 ವಚನ ಪ್ರಕಾರ ಕೊನೆಗೆ ತನ್ನನ್ನು ಹಿಂಸೆ ಪಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿದ. ನನ್ನ ಪ್ರೇರೆ, ಎಷ್ಟೆಲ್ಲ ನೋಡಿದ್ರಿ, 7 ಸಾರಿ ಆತನನ್ನು ಅವಮಾನ ಮಾಡಿದರು, ಹಿಂಸೆ ಮಾಡಿದರು, ಮುಖಕ್ಕೆ ಉಗುಳಿದ್ರು, ಹೊಡೆದ್ರು, ಹಿಂಸೆ ಕೊಟ್ಟರು, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿದರು, ಅವಮಾನ ಮಾಡಿದರು, ಆತನ ಜಡಿಯಲ್ಪಟ್ಟರು, ಆತನ ದೇಹಗಳಿಗೆ ಗಾಯ ಮಾಡಿದರು, ಆತನಿಗೆ ತಲೆಗೆ ಮುಳ್ಳಿನ ಕಿರೀಟ ಹಾಕಿದರು, ಹಿಂಸೆ ಪಡಿಸಿದರು, ಏನೆಲ್ಲ ಮಾಡಿದರು, ಯಾವ ಅಪರಾಧಗಳು ಕಾಣದೇ ಇದ್ದರೂ ಕೂಡ. ಸ್ವತಃ ಅಧಿಕಾರಿನೇ ಹೇಳ್ತಾರೆ, ಅವನಲ್ಲಿ ಯಾವ ಅಪರಾಧ ಇಲ್ಲ ಅಂದರೂ ಕೂಡ ಜನರು ಕೊಟ್ಟಂಥ ಹಿಂಸೆಗಳನ್ನು ಯೇಸು ಕ್ರಿಸ್ತನು ಆ ಒಂದು 7 ಕಡೆಗಳಲ್ಲಿ ಕೂಡ ಜನ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಯಾರ್ಯಾರು ಏನೇನು ಅಂದರು, ಯಾರ್ಯಾರು ಏನು ಮಾಡಿದರು, ನನಗೆ ಯಾವ ವಿಷಯದಲ್ಲಿ ಏನು ಮಾಡಿದರು, ಪೇತ್ರನು ಸುಳ್ಳು ಹೇಳುವಂಥ ಪರಿಸ್ಥಿತಿಯನ್ನು ಕೂಡ ನೋಡಿದರು. ತನ್ನ ಜನರು ಯಾರು ಹೋಸನ್ನ ಹೋಸನ್ನ ಅಂತ ಹೇಳಿದರು, ಅವರು ಸಿಲುಬೆಗೆ ಹಾಕ್ರಿ, ಅವ್ರು ನಮ್ಮ ಕೈಗೆ ಒಪ್ಪಿಸ್ಕೊಡ್ರಿ, ನಾವು ಅದೇ ಏನು ಶಾಪ ಬರುತ್ತೆ ಬರಲಿ, ಅದು ನಮ್ಮ ಮಕ್ಕಳ ಮೇಲೆ ಬರಲಿ, ನಾವು ಅದನ್ನು ಆತನನ್ನು ಸಿಲುಬೆಗೆ ಹಾಕಲೇಬೇಕಂತ ಅನ್ನುವ ಜನರನ್ನು ಕೂಡ ನೋಡಿದರು. ಎಲ್ಲ ಜನರನ್ನ ತನ್ನ ಕಣ್ಣಾರಲೆ ನೋಡಿ ಆತನ ಕೊನೆಗೂ ಆತನು ಹೇಳ್ತಾ ಇದ್ದಾನೆ, ತನ್ನನ್ನು ಹಿಂಸೆ ಪಡಿಸುವವರಿಗಾಗಿ ಆತನು ತನ್ನ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ತಂದೆಯೇ, ಅವ್ರಿಗೆ ಗೊತ್ತಿಲ್ಲ, ಅವ್ರು ಏನು ಮಾಡ್ತಾ ಇದೀವಿ ಅಂತ ಅವರಿಗೆ ಅರಿವಿಲ್ಲ, ಅವರಿಗೆ ಗೊತ್ತಿಲ್ಲದ ಕಾರಣ ತಂದೆಯೇ ಅವರನ್ನು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡೋದು. ಎಂಥ ಪ್ರಾರ್ಥನೆ ನನ್ನ ಪ್ರೇರೆ, ಯಾರಾದರೂ ನಾವು ಮಾಡುವಂಥ ಸಾಧ್ಯತೆ ಇದೆಯಾ, ನಮ್ಮನ್ನು ಅವಮಾನ ಮಾಡಿ ಹೊಡೆದು ಹಿಂಸೆ ಪಟ್ಟು ನಮಗೆ ಮುಖಕ್ಕೆ ಉಗಿದು ನಮಗೇನೆಲ್ಲ ಮಾಡಿದವರಿಗಾಗಿ ಪ್ರಾರ್ಥನೆ ಮಾಡುವ ಸ್ವಭಾವ ನಮಗೆ ಬರುತ್ತಾ, ಆ ಯೋಚನೆ ನಮಗೆ ಬರುತ್ತಾ, ಆ ಪ್ರೀತಿ ನಮಗೆ ಬರುತ್ತಾ? ಸಾಧ್ಯವಿಲ್ಲ. ಅದು ಬರುವಂಥದ್ದು ಯೇಸು ಕ್ರಿಸ್ತನಿಗೆ ಮಾತ್ರ. ಈ ಲೋಕದಲ್ಲಿ ಅಂಥ ಮನಸ್ಸು, ಅಂಥ ಪ್ರೀತಿ ಬೇರೆ ಯಾವ ದೇವರಲ್ಲಿ ಇಲ್ಲದಿದ್ದರೂ ಕೂಡ ಯೇಸು ಕ್ರಿಸ್ತನಲ್ಲಿ ಮಾತ್ರ ಆ ಪ್ರೀತಿಯನ್ನು ನಾವು ಕಾಣ್ಬೋದು. ಆದ ಕಾರಣ ಆತನು ಹೇಳ್ತಾನೆ, ತಂದೆಯೇ ಅವರನ್ನು ಕ್ಷಮಿಸು. ಆತನ ಶಿಷ್ಯರು, ಸ್ವಂತ ಜನರು, ಯಾಜಕರು, ಹಿರಿಯರು ಬಿಟ್ಟು ಹೋದರು, ಎಲ್ಲರೂ ಬಿಟ್ಟು ಹೋದರು, ಸ್ವಂತ ಜನರೇ ಬಿಟ್ಟು ಹೋದರು, ಶಿಷ್ಯರು ಬಿಟ್ಟು ಹೋದರು, ಯಾಜಕರು ಬಿಟ್ಟು ಹೋದರು, ಕೊನೆಗೆ ದೇವರು ಕೂಡ ಕೈ ಬಿಡ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ, ಘೋರವಾದಂಥ ಮರಣಕರವಾದ ಒಂದು ಹೋರಾಟದಲ್ಲಿ, ಸತತವಾಗಿ ಹೆಗಲ ಮೇಲೆ ಸಿಲುಬೆಯನ್ನು ಹೊತ್ತುಕೊಂಡು ಚಾಟಿ ಏಟಗಳನ್ನು ತಿನ್ನುತ್ತಾ, ಘೋರವಾದ ಪಾಪಿಗಳಿಗಾಗಿ, ನಮ್ಮ ದ್ರೋಹಿಗಳಿಗಾಗಿ ಆತನು ಸಿಲುಬೆ ಮೇಲೆ ರಕ್ತವನ್ನು ಸುರಿಸುತ್ತಾ ಆತನು ನಮಗೋಸ್ಕರ ಪ್ರಾರ್ಥನೆ ಮಾಡೋದಂದರೆ ಎಂಥ ತ್ಯಾಗ, ಎಂಥ ಪ್ರೀತಿ, ಎಂಥ ಪ್ರೇರಣೆ ನನ್ನ ಪ್ರೇರೆ. ನಾವು ನೋಡ್ತೀವಿ ಇಲ್ಲಿ ಫಿಲಿಪ್ಪ 2:5 ವಚನ ನಾವು ನೋಡುವಾಗ ಯೇಸು ಕ್ರಿಸ್ತನು ನಮಗೆ ಮಾದರಿಯಾದ ಒಂದು ಮಾತನ್ನು ಹೇಳ್ತಾನೆ. ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಲಿ. ಶ್ರೀ ಪೌಲನು ಹೇಳ್ತಾನೆ, ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿರಬೇಕು. ನಾವು ಕ್ರಿಸ್ತನ ಮಕ್ಕಳಾದ ಕಾರಣ ಆತನು ನಮಗೆ ತಂದೆಯಾಗಿದ್ದಾನೆ ಅಂದ ಮೇಲೆ ತಂದೆಯೇ ನಮಗೆ ತಂದೆ ಏನು ಮಾಡ್ತಾನೋ ಅದನ್ನು ನಾವು ಮಕ್ಕಳು ಮಾಡಬೇಕಾಗಿದೆ. ತಂದೆಯಲ್ಲಿದ್ದಂಥ ಮನಸ್ಸು ಮಕ್ಕಳಿಗೆ ಬರಬೇಕು ನನ್ನ ಪ್ರೇರೆ. ಆದ ಕಾರಣ ತಂದೆ ಏನು ಮಾಡ್ತಾರೋ, ತಂದೆ ನಮಗೆ ಮಾದರಿಯಾಗಿದ್ದಾರೆ. ಆತನು ಹೇಳ್ತಾನೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು, ನಿನ್ನ ವೈರಿಗಳನ್ನು ಕ್ಷಮಿಸು, ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ಕೊಡು, ನಿನ್ನ ವೈರಿ ಹಸಿದ್ರೆ ಅವನಿಗೆ ಅನ್ನ ಕೊಡು ಅಂತ ಈ ಮಾತುಗಳೆಲ್ಲ ನಾವು ನೋಡುವಾಗ ನಿಜವಾಗಲೂ ನಾವು ಆ ರೀತಿ ಮಾಡ್ತಾ ಇದ್ದೀವ? ವೈರಿ ಹಸ್ಕೊಂಡ್ರೆ ಅನ್ನ ಕೊಡ್ತಾ ಇದ್ದೀವ? ಅವ್ರನ್ನ ಪ್ರೀತಿಸ್ತಾ ಇದ್ದೀವ? ಅವ್ರ ತಪ್ಪುಗಳನ್ನು ಕ್ಷಮಿಸ್ತಾ ಇದ್ದೀವ? ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಕ್ಷಮಿಸಿಬಿಡು. ದೇವರಿಗೆ ನೀನು ದಾನ ಕೊಡುವಾಗ, ಕಾಣಿಕೆ ಕೊಡುವಾಗ ನೀನು ಯಾರ ಜೊತೆ ಆದರೂ ನೀನು ದ್ವೇಷ ಇದ್ದರೆ ಅವನನ್ನು ಹೋಗಿ ಕ್ಷಮಿಸಿಬಿಟ್ಟು ಅವ್ರ ಜೊತೆ ಒಂದಾಗಿದ್ದು ಬಂದು ದೇವರಿಗೆ ಕಾಣಿಕೆ ಹಾಕುವಂತ ದೇವರು ಹೇಳಿರುವಾಗ ಅದನ್ನೆಲ್ಲ ನಾವು ಪಾಲನೆ ಮಾಡ್ತಾ ಇದ್ದೀವ? ಮಾಡಬೇಕು ನನ್ನ ಪ್ರೇರೆ. ದೇವರ ಮಕ್ಕಳಾದ ನಾವು, ದೇವರ ದಾರಿಯಲ್ಲಿ ನಡೆಯುವಂಥ ನಾವು, ಆತ್ಮೀಕರಾಗಿರುವಂಥ ನಾವು, ನಮ್ಮ ತಂದೆಯಾದ ದೇವರು ನಮಗೇನು ತೋರಿಸಿದಾರೋ ಅದನ್ನು ನಮ್ಮ ಜೀವಿತದಲ್ಲಿ ನಾವು ಮಾಡಬೇಕು. ಮಾಡಿದಾಗಲೇ ನಮಗೆ ಸ್ವರ್ಗ, ನಮಗೆ ಆತ್ಮಿಕ ಜೀವಿತ, ನಾವು ದೇವರಿಗೆ ಹತ್ತಿರ ಆಗ್ತೇವೆ. ದೇವರು ಹೇಳಿದ್ದಾನೆ, ನಮಗೆ ನಿಮಗೆ ಯಜ್ಞ ಬೇಡ, ನಮಗೆ ವಿಧೇಯತೆ ಬೇಕಂತ ದೇವರು ಹೇಳಿದ್ದಾನೆ. ನಮಗೆ ಕಾಣಿಕೆಗಳು ಯಜ್ಞಗಳು ಮುಖ್ಯ ಅಲ್ಲ, ವಿಧೇಯತೆ, ನಮ್ರತೆ, ದೇವರಲ್ಲಿ ನಮ್ರವಾಗಿರೋದು, ದೇವ್ರ ಮಾತು ಕೇಳೋದು. ಅದಕ್ಕೆ ನನ್ನ ಪ್ರೇರೆ ದೇವರು ಹಾಕಿ ಹೇಳ್ತದೆ, ಕ್ರಿಸ್ತನ ಇದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ. ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ,
ಹದಿನೈದನೇ ಅಧ್ಯಾಯ 23-26 ವಚನದಲ್ಲಿ ನಾವು ನೋಡ್ತೇವೆ, ಆ ಕಾಲದಲ್ಲಿ ಪಾಪ ಪರಿಹಾರಕ್ಕಾಗಿ ಕ್ಷಮಾಪಣೆಗೋಸ್ಕರವಾಗಿ ಅವರು ಯಜ್ಞವನ್ನು ಅರ್ಪಿಸ್ತಾ ಇದ್ರು, ಬಲಿಪಶು ಪ್ರಾಣಿಗಳನ್ನು ಬಲಿಪಶು ಮಾಡಿ ಯಜ್ಞಗಳನ್ನು ಅರ್ಪಿಸ್ತಾ ಇದ್ರು. ಆದರೆ ಕರ್ತನಾದ ಯೇಸು ಕ್ರಿಸ್ತನು, ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನನ್ನು ನಮಗಾಗಿ ಆತನು ಬಲಿಯಾಗಿ ಅರ್ಪಿಸಿದ. ನಮ್ಮ ಪಾಪ ಕ್ಷಮಾಪಣೆಗಾಗಿ, ನಮ್ಮ ದ್ರೋಹಗಳ ಪರಿಹಾರಕ್ಕಾಗಿ ಆತನು ತನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ನಮ್ಮ ಬಳಿಗೆ ಕಳಿಸಿಕೊಟ್ಟು ಆತನು ನಮಗೋಸ್ಕರವಾಗಿ ದೇವರಿಗೆ ಯಜ್ಞವನ್ನು ಸಮರ್ಪಿಸುವನಾಗಿ ಈ ಲೋಕಕ್ಕೆ ಬಂದನು. ಆದರೆ ಈ ರೀತಿಯಾಗಿ ನನ್ನ ಪ್ರೇರೆ, ನೀವು ಪ್ರಾರ್ಥನೆ ಮಾಡೋದಾದರೆ ಈ ಕಾರಣದಿಂದ ನಮ್ಮ ಮೇಲೆ ಇಟ್ಟಂಥ ಪ್ರೀತಿ, ಯೇಸುವಿನ ಪ್ರೀತಿ ಎಂಥ ಪ್ರೀತಿಯಾಗಿದೆ ಗೊತ್ತಾ ನನ್ನ ಪ್ರೇರೆ? ಆತನ ತ್ಯಾಗದ ಪ್ರೀತಿ. ಈ ಪ್ರೀತಿ ಬೇರೆ ಯಾರಲ್ಲಿಲ್ಲ. ಪ್ರೀತಿ ಇರೋನು ಆ ದ್ವೇಷ ಇರೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಪ್ರೀತಿ ಇರುವ ಮನುಷ್ಯನಲ್ಲಿ ದ್ವೇಷ ಇರೋದಿಲ್ಲ, ಹೊಟ್ಟೆ ಕಿಚ್ಚಿರೋದಿಲ್ಲ. ನನ್ನ ಪ್ರೇರೆ, ಪ್ರೀತಿ ಇರುವ ಮನುಷ್ಯನು ಎಲ್ಲವನ್ನ ಮುಚ್ಚಿಕೊಳ್ತಾನೆ. ಏನೇ ತಪ್ಪುಗಳಿದ್ರು, ಏನೇ ದ್ವೇಷ ಇದ್ದರೂ ಕೂಡ, ಏನೇ ಅಹಂಕಾರ ತೊಂದರೆಗಳು ನಮ್ಮನ್ನು ಅಡತಣೆಗಳು ಇದ್ದರೂ ಕೂಡ ಅವನ್ನೆಲ್ಲವನ್ನು ಮುಚ್ಚಿಕೊಳ್ಳುವಂಥ ತ್ಯಾಗವೇ ಬಲವಾದ ಪ್ರೀತಿ. ಆ ಪ್ರೀತಿಯಲ್ಲಿ ನಾವು ನೆಲೆಯಾಗಿರೋಣ, ಆ ಪ್ರೀತಿಯನ್ನು ನಾವು ಪಡೆದುಕೊಳ್ಳೋಣ, ಆ ಪ್ರೀತಿಯಲ್ಲಿ ನಾವು ಜೀವಿಸೋಣ, ಆ ಪ್ರೀತಿಯಲ್ಲಿ ನಾವು ಬದುಕೋಣ. ನನ್ನ ಪ್ರೇರೆ, ಇರುವಷ್ಟು ಕಾಲ ನಾವು ಸಂತೋಷವಾಗಿ ನಾವು ಪ್ರೀತಿಯಿಂದ ಜೀವಿಸಬೇಕು. ಈ ಲೋಕದಲ್ಲಿ ನಾವು ಏನೂ ತೊಗೊಂಡು ಹೋಗೋದಿಲ್ಲ, ಏನೂ ನಾವು ಪಡ್ಕೊಂಡು ಹೋಗೋದಿಲ್ಲ. ಹೇಗೆ ಬಂದಿದ್ದೀವೋ ಹಾಗೆ ಹೋಗಬೇಕು. ಪ್ರಸಂಗಿಲಿ ಹೇಳೋ ಪ್ರಕಾರ ನಾವು ಹೇಗೆ ಬಂದಿವೋ ಹಾಗೆ ಹೋಗಬೇಕು. ಈ ಕಾಲದಲ್ಲಿ ನೋಡ್ತಾ ಇದ್ರಿ, ಪ್ರಪಂಚದಲ್ಲಿ ಏನಾಗ್ತಾ ಇದೆ. ಒಬ್ಬರನ್ನೊಬ್ಬರು ನಾವು ಸಂತೋಷವಾಗಿರಬೇಕಂದ್ರೆ ಒಬ್ಬರನ್ನೊಬ್ಬರು ನಾವು ಗೌರವಿಸಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಕುಟುಂಬದಲ್ಲಿ ನಾವು ಸಂತೋಷವಾಗಿರಬೇಕು, ಕುಟುಂಬದಲ್ಲಿ ಪ್ರಾರ್ಥನೆ ಇರಬೇಕು, ದೇವರಿಗೆ ವಿಧೇಯರಾಗಬೇಕು, ದೇವರ ವಾಕ್ಯವನ್ನು ಕೇಳಬೇಕು, ಅದರ ಹಾಗೆ ನಡೀಬೇಕು. ಅದಕ್ಕೆ ದೇವರ ವಾಕ್ಯ ಧರ್ಮೋಪದೇಶ ಕಾಂಡದಲ್ಲಿ ಹೇಳ್ತಾನೆ ಏನಂದರೆ, ನನ್ನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಅದರ ಪ್ರಕಾರ ನಡೆದುಕೊಂಡರೆ ನಿಮ್ಮ ಮನೆಗಳಿಗೆ ಆಶೀರ್ವಾದ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ, ನಿಮ್ಮ ಹೊಲ ಗದ್ದೆಗಳಿಗೆ ಆಶೀರ್ವಾದ, ದನಕರಗಳಿಗೆ ಆಶೀರ್ವಾದ. ದೇವರ ಮಾತು ಕೇಳದೇ ಇದ್ದಾಗ ಅಲ್ಲಿ ಮುಂದೆ ವಚನಗಳನ್ನು ನೋಡುವಾಗ ಶಾಪಗಳು ಉಂಟಾಗ್ತದೆ, ಅಶುಭಗಳು ಉಂಟಾಗ್ತದೆ. ಆದ ಕಾರಣ ದೇವರ ವಾಕ್ಯ ಪ್ರಕಾರ ನಡೆದುಕೊಳ್ಳೋಣ. ದೇವರ ವಾಕ್ಯ ಪ್ರಕಾರ ನಡೆದುಕೊಳ್ಳೋದಾದರೆ ನಾವು ಕ್ಷಮಿಸಿಬಿಡೋಣ. ಲೋಕದಲ್ಲಿ ಯಾವುದೂ ಇಲ್ಲ ನಮಗೆ, ಅದಕ್ಕಿಂತ ಸಂತೋಷ ಯಾವುದಿಲ್ಲ ನೋಡಿ. ನೀವು ದೇಶ ಇಟ್ಕೊಂಡಾಗ ಅದು ಕ್ಯಾನ್ಸರ್ ಹಾಗೆ ಬೆಳೀತಾನೆ ಹೋಗ್ತದೆ ಹೊರತಾಗಿ ಅದು ಅಂತ್ಯ ಆಗೋದಿಲ್ಲ. ಯಾವಾಗ ನಾವು ಹೃದಯಪೂರ್ವಕವಾಗಿ ಅವರನ್ನು ಕ್ಷಮಿಸಿ ಬಿಟ್ಟು ಅವರನ್ನು ನಾವು ಒಂದಾಗ್ತೇವೋ ಆವಾಗ ದೇವರು ಕೂಡ ಸಂತೋಷ ಪಡ್ತಾನೆ. ನಮ್ಮ ಮನಸ್ಥಿತಿಗಳು ಕೂಡ ಚೆನ್ನಾಗಿರ್ತದೆ, ನಾವು ಆರೋಗ್ಯವಾಗಿರ್ತೀವಿ, ನಾವು ಸಂತೋಷವಾಗಿರ್ತೀವಿ. ಲೋಕದಲ್ಲಿ ಏನೂ ಇಲ್ಲ ನನ್ನ ಪ್ರೇರೆ, ಎಲ್ಲರ ಜೊತೆ ಸಂತೋಷವಾಗಿ 4 ದಿನ ಸಮಾಧಾನದಿಂದ ಇದ್ದು ಈ ಲೋಕ ಯಾತ್ರೆ ಮುಗಿಸ್ಕೊಂಡು ಹೋಗೋದೇ ಒಂದು ಜೀವನವಾಗಿದೆ. ದೇವರು ಅದನ್ನೇ ಇಷ್ಟಪಡ್ತಾನೆ. ನಿನ್ನ ಪ್ರಾರ್ಥನೆ ಇಷ್ಟಪಡ್ತಾನೆ, ನಿನ್ನ ಮನಸ್ಸು ಇಷ್ಟಪಡ್ತಾನೆ. ಆದ ಕಾರಣ ನಾವು ದೇವರಿಗೆ ತಲೆ ಬಾಗೋಣ. ದೇವರು ತಾನೇ ಕಲ್ವಾರಿ ಶಿಲುಬೆ ಮೇಲೆ ಮೊದಲೇ ಮಾತು ಆತನ ಮಠ ಬಿಸಿಲಲ್ಲಿ ಆತನು ಹೇಳ್ತಾ ಇದ್ದಾನೆ, ತಂದೆಯೇ ಅವರು ಏನು ಮಾಡ್ತಾರೆ ಅರಿಯರು, ಅವರನ್ನು ಕ್ಷಮಿಸು. ಎಲ್ಲ ಕಣ್ಣಾರಲೆ ನೋಡಿದ, ಕಿವಿಯಾರ ಕೇಳ್ದ, ಆತನಿಗಾಗಿರುವ ಎಷ್ಟು ನೋವು ಇಟ್ಕೊಂಡು ಕೂಡ, ಎಷ್ಟು ಬಾಧೆ ಇಟ್ಕೊಂಡು, ಎಷ್ಟು ನೋವು ಇಟ್ಕೊಂಡು, ಎಷ್ಟು ಅವಮಾನದಿಂದ, ಎಷ್ಟು ಬಾಧೆಯನ್ನು ಅನುಭವಿಸಿ ಆತನ ಕೊನೆಯಲ್ಲಿ ಕೂಡ ಪ್ರಾರ್ಥನೆಯಲ್ಲಿ ಈ ಯಾತ್ರೆಯನ್ನು ಮುಗಿಸ್ತಾ ಇದ್ದಾನೆ. ಆತನ ಜೀವಿತ ಕಾಲದ ಸೇವೆಯನ್ನು ಪ್ರಾರ್ಥನೆಯಲ್ಲಿ ಮುಗಿಸ್ತಾ ಇದ್ದಾನೆ. ಇದೊಂದು ಪ್ರಾರ್ಥನೆ ಆಗಿದೆ, ಶಿಲುಬೆ ಮೇಲೆ ಒಂದು ಕೊನೆ ಪ್ರಾರ್ಥನೆ ಏನಂದರೆ, ತಂದೆಯೇ ಅವರನ್ನು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತನ್ನ ತಂದೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇವರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸುವಂಥ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದ ಕಾರಣ ನೀವು ಕೂಡ ಪ್ರಾರ್ಥನೆ ಮಾಡ್ರಿ, ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ ನಿನ್ನ ಕೃಪೆಗಾಗಿ ಸ್ತೋತ್ರ ದೇವರೇ, ಹಾಲೆಲೂಯ್ಯ. ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೇ, ನಮ್ಮ ಮೂಡಲಗಿ ಸಭೆಯನ್ನು ನೀನು ಆಶೀರ್ವಾದ ಮಾಡೋ ದೇವರೇ ಕರ್ತನೇ ಅಪ್ಪ. ವಿಶೇಷವಾಗಿ ದೇವರೇ ಕರ್ತನೇ ಅಲ್ಲಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು, ಸಭಾ ಪಾಲಕರನ್ನು, ಹಿರಿಯರನ್ನು, ಯವನಸ್ಥರನ್ನು ನೀನು ಆಶೀರ್ವಾದ ಮಾಡು. ಈ ವಾಕ್ಯವನ್ನು ಕೇಳುವ ಎಲ್ಲರ ಮನಸ್ಸಿನಲ್ಲಿ, ಎಲ್ಲರ ಹೃದಯಗಳಲ್ಲಿ ವಿಶೇಷವಾದ ಆಶೀರ್ವಾದ, ಶಾಂತಿ, ಸಮಾಧಾನ ಉಂಟಾಗಲಿ. ಅವರಿಗೆ ದೇವರಿಗೆ ನೆಮ್ಮದಿ ಸಿಗಲಿ ಸ್ವಾಮಿ, ಆರೋಗ್ಯ ಸಿಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಈ ಅವಕಾಶ ಕೊಟ್ಟದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯ ಅಭಿವೃದ್ಧಿ ಆಗಲಿ, ನಮ್ಮ ಸಭೆಯ ಪ್ರತಿಯೊಬ್ಬೊಬ್ಬರಿಗೆ ದೇವರೇ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಡು ಸ್ವಾಮಿ. ಮರುಭೂಮಿಯಲ್ಲಿ ಕರ್ತನೆ ಅಪ್ಪ ವರತೆಗಳನ್ನು ತೋಡುತ್ತೇನೆ ಎಂಬುದಾಗಿ ಹೇಳಿದ ದೇವರೇ, ಬರಗಾಲದಲ್ಲಿ ನಿನ್ನ ಜೀವವನ್ನು ಉಳಿಸ್ತೇನೆ ಎಂಬುದಾಗಿ ಹೇಳಿದ ದೇವರೇ, ಇಂಥ
ಬರಗಾಲ ಪರಿಸ್ಥಿತಿಯಲ್ಲಿ ಯಾರು ಕಷ್ಟದಲ್ಲಿ ಸಿಲುಕಿಕೊಳ್ಳದ ಹಾಗೆ ಎಲ್ಲರಿಗೂ ಸಹಾಯ ಮಾಡು. ಆದಷ್ಟು ಬೇಗನೆ ಯೇಸುವಿನ ನಾಮದಲ್ಲಿ ಕರ್ತನೆ, ಅಪ್ಪ ಈ ದೇಶಕ್ಕೊಂದು, ಈ ರಾಜ್ಯಕ್ಕೊಂದು, ಈ ಪಟ್ಟಣಕ್ಕೊಂದು ಒಂದು ಬಿಡುಗಡೆ ಕೊಡು ಸ್ವಾಮಿ. ದೇವರ ಯೇಸುವಿನ ನಾಮದಲ್ಲಿ ಕೊರೋನಾ ವೈರಸ್ ಇಂದ ಬಿಡುಗಡೆ ಕೊಡು ಸ್ವಾಮಿ. ಕರ್ತನ ಮೂಡಲಿಗೆಯ ಸಭೆಯನ್ನು ನೀನು ವಿಶೇಷವಾಗಿ ಆಶೀರ್ವದಿಸು, ನಿನ್ನ ಕೃಪೆಯಿಂದ ತುಂಬಿಸು. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಜೀವಳ ತಂದೆ, ಆಮೇನ್. ಮತ್ತೊಂದು ಆವೃತ್ತಿ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಇದೇ ದೇವ ನಾಮಕ್ಕೆ ಸ್ತೋತ್ರವಾಗಲಿ.